ನಮಸ್ತೆ ವೀಕ್ಷಕರೇ, ಈ ಬಾರಿ ಐಪಿಎಲ್ ಸೀಸನ್ ನಲ್ಲಿ ಆರ್ಸಿಬಿ ಎರಡನೇ ಸೋಲುಂಡಿದೆ. ಈ ಮೊದಲು ಸಿಎಸ್ಕೆ ಸೋಲುಣಿಸಿದರೆ ಈ ಬಾರಿ ಪಂಜಾಬ್ ಕಿಂಗ್ಸ್ ಹೀನಾಯವಾಗಿ ಆರ್ಸಿಬಿಯನ್ನು ಸೋಲಿಸಿದೆ. ಬಲಿಷ್ಠ ಬ್ಯಾಟಿಂಗ್ ಬೌಲಿಂಗ್ ವಿಭಾಗವನ್ನು ಹೊಂದಿದ್ದರೂ ಪಂಜಾಬ್ ವಿರುದ್ಧ ಆರ್ಸಿಬಿ ಸಂಪೂರ್ಣವಾಗಿ ಮುಗ್ಗರಿಸಿತ್ತು. ಚೇಸಿಂಗ್ ಪಿಚ್ ನಲ್ಲಿ ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡರೂ ಕೊಹ್ಲಿ ಪಡೆಗೆ ಗೆಲುವಿನ ಸಮೀಪ ತಲುಪಲು ಕೂಡ ಸಾಧ್ಯವಾಗಿಲ್ಲ ಎಂಬುದೇ ಅಚ್ಚರಿ. ಈ ಸೋಲಿಗೆ ಪ್ರಮುಖ ಕಾರಣ ಬ್ಯಾಟಿಂಗ್ ವೈಫಲ್ಯ ಎನ್ನುವುದೊಂದು ಕಾರಣವಾದರೆ ಮತ್ತೊಂದು ಕಾರಣ ಅಂತಿಮ ಓವರ್. ಹೌದು, ಪಂಜಾಬ್ ನೀಡಿದ 180 ರನ್ಗಳ ಟಾರ್ಗೆಟ್ ಅಹಮದಾಬಾದ್ ಪಿಚ್ ನಲ್ಲಿ ಸ್ಪರ್ಧಾತ್ಮಕ ಮೊತ್ತವೇ ಸರಿ. ಈ ಪಿಚ್ ನಲ್ಲಿ 120 ಕ್ಕಿಂತ ಅಧಿಕ ರನ್ ಬಾರಿಸಿದರೆ ಗೆಲುವಿಗೆ ಭರ್ಜರಿ ಪೈಪೋಟಿ ಕಂಡುಬರುತ್ತದೆ ಎಂಬುದಕ್ಕೆ ಆರ್ಸಿಬಿ ಡೆಲ್ಲಿ ನಡುವಣ ಪಂದ್ಯವೇ ಸಾಕ್ಷಿ. ಆದರೆ ಅತ್ತ ಪಂಜಾಬ್ ತಂಡ ಬೃಹತ್ ಮೊತ್ತವನ್ನೇ ಪೇರಿಸಿತು. ಆದರೆ ಈ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನತ್ತಿದ ಆರ್ಸಿಬಿ ಆರಂಭ ಉತ್ತಮವಾಗಿರಲಿಲ್ಲ. ಪಡಿಕ್ಕಲ್ ಮೂರನೇ ಓವರ್ನಲ್ಲಿ ನಿರ್ಗಮಿಸಿದರೆ ಕೊಹ್ಲಿ ಹಾಗೂ ಪಾಟಿದಾರ್ ನಿಧಾನಗತಿಯ ಬ್ಯಾಟಿಂಗ್ ನಡೆಸಿದರು. ಅದರಲ್ಲೂ ಸಂಪೂರ್ಣ ಪವರ್ ಪ್ಲೇನಲ್ಲಿ ಬ್ಯಾಟ್ ಬೀಸಿದ ಕೊಹ್ಲಿ ಬಾರಿಸಿದ್ದು ಕೇವಲ 2 ಫೋರ್ ಮಾತ್ರ. ಇತ್ತ ರಜತ್ ಪಾಟಿದಾರ್ ಕೂಡ 2 ಬೌಂಡರಿ ಮಾತ್ರ ಬಾರಿಸಿದ್ದರು. ಅಂದರೆ ಪವರ್ ಪ್ಲೇನಲ್ಲಿ ಬಿರುಸಿನ ಬ್ಯಾಟಿಂಗ್ ನಡೆಸಲು ಇಬ್ಬರೂ ವಿಫಲರಾಗಿದ್ದರು. ಇನ್ನು ಕೊಹ್ಲಿ ಔಟ್ ಆಗುವ ವೇಳೆ ಗಳಿಸಿದ್ದು 34 ಎಸ್ತಗಳಲ್ಲಿ 35 ರನ್, ಅಂದರೆ ಬಾಲ್ ಟು ರನ್ ಮಾತ್ರ. ಇನ್ನು ಪಾಟಿದಾರ್ ಕೂಡ 30 ಎಸ್ತಗಳಲ್ಲಿ 31 ರನ್ ಬಾರಿಸಿದ್ದರು. ಈತನು ಕೂಡ ಬಾಲ್ ಟು ರನ್ ಗಳಿಸಿದ್ದಾನಷ್ಟೇ. ಹೀಗಾಗಿ ಮೊದಲ 10 ಓವರ್ನಲ್ಲಿ ಆರ್ಸಿಬಿ ಕಲೆ ಹಾಕಿದ್ದು 62 ರನ್ ಮಾತ್ರ. ಕೊಹ್ಲಿ ಔಟ್ ಆದ ಬಳಿಕ ಆರ್ಸಿಬಿ ಉಳಿದ 59 ಎಸ್ತಗಳಲ್ಲಿ 118 ರನ್ ಬಾರಿಸಬೇಕಿತ್ತು. ಬೃಹತ್ ಮೊತ್ತದ ಒತ್ತಡದೊಂದಿಗೆ ಕ್ರೀಸ್ಗೆ ಆಗಮಿಸಿದ ಮ್ಯಾಕ್ಸ್ವೆಲ್ ಹಾಗೂ ಎಬಿ ಡಿವಿಲಿಯರ್ಸ್ ಬಂದ ವೇಗದಲ್ಲೇ ನಿರ್ಗಮಿಸಿದರು. ಅಲ್ಲಿಗೆ ಆರ್ಸಿಬಿ ಸೋಲು ಖಚಿತವಾಯಿತು. ಕೊಹ್ಲಿ ಪಾಟಿದಾರ್ ನಿಧಾನಗತಿಯ ಬ್ಯಾಟಿಂಗ್ ಹಾಗೂ ಮಧ್ಯಮ ಕ್ರಮಾಂಕ ಸಂಪೂರ್ಣ ನೆಲಕಚ್ಚಿದ್ದರಿಂದ ಆರ್ಸಿಬಿ ಸೋಲಬೇಕಾಯಿತು. ಒಂದು ವೇಳೆ 3ನೇ ಕ್ರಮಾಂಕದಲ್ಲಿ ಪಾಟಿದಾರ್ ಅಥವಾ ಕೊಹ್ಲಿ ಬಿರುಸಿನ ಬ್ಯಾಟಿಂಗ್ ಪ್ರದರ್ಶಿಸಿದರೆ ಪಂಜಾಬ್ ಬೌಲರ್ಗಳು ಒತ್ತಡಕ್ಕೆ ಒಳಗಾಗುತ್ತಿದ್ದರು. ಆದರೆ ಅಂತಹ ಪ್ರಯತ್ನವನ್ನು ಮಾಡದೆ ಆರ್ಸಿಬಿ ದೊಡ್ಡ ತಪ್ಪು ಮಾಡಿತ್ತು. ಇನ್ನು ಸಿಎಸ್ಕೆ ವಿರುದ್ಧ ಮಾಡಿದ ಅದೇ ತಪ್ಪನ್ನು ಆರ್ಸಿಬಿ ಬೌಲರ್ ಹರ್ಷಲ್ ಪಟೇಲ್ ಪಂಜಾಬ್ ವಿರುದ್ಧ ಕೂಡ ಪುನರಾವರ್ತಿಸಿದರು. 19ನೇ ಓವರ್ನಲ್ಲಿ ಸಿರಾಜ್ ಕೇವಲ 7 ರನ್ ನೀಡಿದ್ದರು. ಈ ವೇಳೆ ಪಂಜಾಬ್ ಕಿಂಗ್ಸ್ ತಂಡದ ಮೊತ್ತ 157 ರನ್ ಮಾತ್ರ. ಒಂದು ವೇಳೆ ಅಂತಿಮ ಓವರ್ನಲ್ಲಿ ಹರ್ಷಲ್ ಪಟೇಲ್ 10 ರನ್ ನೀಡಿದ್ದರೂ ಅದು ಆರ್ಸಿಬಿ ಪಾಲಿಗೆ ಸಾಧಾರಣ ಮೊತ್ತವಾಗುತ್ತಿತ್ತು. ಆದರೆ ಬರೋಬ್ಬರಿ 22 ರನ್ಗಳನ್ನು ನೀಡುವ ಮೂಲಕ ಹರ್ಷಲ್ ಪಂಜಾಬ್ ಮೊತ್ತವನ್ನು 179 ಕ್ಕೇರಿಸಿದ್ದರು. ಅಂದರೆ ಇಲ್ಲಿ ಆರ್ಸಿಬಿ ಪಂಜಾಬ್ ತಂಡವನ್ನು 150 ರಿಂದ 160 ರನ್ಗಳ ಒಳಗೆ ನಿಯಂತ್ರಿಸಬೇಕಿತ್ತು. ಇದರ ಹೊರತಾಗಿ ಆರ್ಸಿಬಿ ಕೊನೆಯ ಓವರ್ನಲ್ಲಿ 22 ರನ್ ನೀಡಿದ್ದು ಬೃಹತ್ ಮೊತ್ತಕ್ಕೆ ಕಾರಣವಾಯಿತು. ಕೊಹ್ಲಿ ಪಾಟಿದಾರ್ ನಿಧಾನಗತಿಯ ಬ್ಯಾಟಿಂಗ್ ಹಾಗೂ ಮ್ಯಾಕ್ಸ್ವೆಲ್ ಎಬಿಡಿ ವೈಫಲ್ಯದ ಹೊರತಾಗಿಯೂ ಅಂತಿಮವಾಗಿ ಆರ್ಸಿಬಿ ಸೋಲನುಭವಿಸಿತು ಕೇವಲ 34 ರನ್ಗಳಿಂದ ಎಂಬುದು ವಿಶೇಷ. ಹೀಗಾಗಿ ಆರ್ಸಿಬಿ ಕೊನೆಯ ಓವರ್ನಲ್ಲೇ ಪಂದ್ಯ ಬಿಟ್ಟುಕೊಟ್ಟಿತ್ತು ಎಂದರೆ ತಪ್ಪಾಗಲಾರದು. ನಿಮ್ಮ ಪ್ರಕಾರ ಆರ್ಸಿಬಿ ಸೋಲಿಗೆ ಪ್ರಮುಖ ಕಾರಣವೇನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.